ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಅವರು ಹಿಂಗ್ ನಡ್ಕೊಂಡು ಬರ್ತಾರಲ್ಲ, ಬೈಕ್ ಅಲ್ಲಿ ಬರ್ತಾರೆ ನೋಡಿ. ನೀವು ನೋಡಿರ್ಬಹುದು ಹುಚ್ಚ ಸಿನಿಮಾದ ಉಸಿರೆ ಉಸಿರೆ ಹಾಡಲ್ಲಿ, ಕೃಷ್ಣ ಸಿನಿಮಾದಲ್ಲಿ, ಅದಕ್ಕೂ ಮುಂಚೆ ನಾಗರಹಾವು ಸಿನಿಮಾದ ಒಂದು ಹಾಡನ್ನ ಕೂಡ ಅಲ್ಲಿ ಮೇಲ್ಗಡೆ ಅಲ್ಲಿ ಏನ್ ಫ್ಯಾನ್ ಕಾಣಿಸ್ತಿದೆ ಅಲ್ಲೆಲ್ಲೋ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಇದಕ್ಕೆ ಯಾವುದೇ ಸಿಮೆಂಟ್ ಗಳನ್ನ ಬಳಕೆ ಮಾಡಿ ಕಟ್ಟಿಲ್ಲ ಅನ್ನೋದನ್ನ, ಹೌದಾ? ಅದು ನೋಡಿ ಹೋಗಿ 88 ವರ್ಷ ಆಗಿದೆ, 88 ವರ್ಷ ಆಯ್ತು ಅಂತೆ ನೋಡಿ. ಕೃಷ್ಣ ಸಿನಿಮಾದ ಒಂದು ಗಣೇಶ್ ಅವರದ್ದು ಒಂದು ಯಾವ್ದೊಂದು ಹಾಡಲ್ಲೂ ಕೂಡ ಆ ಭಾಗ ಬರುತ್ತೆ. ನೀನೆ ತಾನೇ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಹಿಂದೆಂದು. ಮೇಲಿಂದ ನೋಡ್ರೆ ನಮ್ಮ ಭಾರತದ ಭೂಪಟದ ತರ ಕಾಣಿಸುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ವಿ. ದುರ್ಗಾ ಬಂದು ಈ ಕಾಲು ಹೊತ್ಕೊಂಡು ಹಿಂಗ್ ನಿಂತ್ಕೊಂಡಾಗ ಅವಾಗ ಕಣೆ ಕಟ್ ನಿಂತಿರೋದು ನೋಡಿ. ಆ ಎಂಡಲ್ಲಿ ಇಬ್ರು ಗಂಡ ಲವರ್ಸ್ ಇಬ್ರು ಸತ್ತೋಗಿದ್ದಾರೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡೋಕೆ ಸ್ಫೂರ್ತಿ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಹಿರಿಯೂರಲ್ಲಿದೆ, ಹಿರಿಯೂರಿನ ಮಾರಿ ಕಣಿವೆ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ವಾಣಿ ವಿಲಾಸ ಸಾಗರದ ಮೇಲ್ಗಡೆ ಇದ್ದೀವಿ, ಆ ಅಣೆಕಟ್ಟಿನ ಮೇಲ್ಗಡೆ ನಾವಿದ್ದೀವಿ. ಸಿಕ್ಕಾಪಟ್ಟೆ ನೀರು ತುಂಬಿದೆ, ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು. ಬಹುಶಃ ಸುಮಾರು ವರ್ಷದ ನಂತರದಲ್ಲಿ ಇಷ್ಟೊಂದು ನೀರು, ಅಂದರೆ ಕೋಡಿ ಬಿಡೋದು ಅಂತ ಕರೀತಾರಂತೆ, ಅಂದರೆ ಕೋಡಿ ಹರಿಯೋದು ಅಂತ ಕರೀತಾರಂತೆ. ಸೊ ಆ ಒಂದು ಸಂದರ್ಭಕ್ಕೆ ಇವತ್ತು ಜಾಸ್ತಿ ಮಳೆ ಬಂದಿರೋದು ಒಂದು ಕಾರಣ ಅಂತ ಹೇಳ್ಬೋದು. ಅದು ಆಗಿದೆ. ಈಗ ನಾವು ವಾಣಿ ವಿಲಾಸ ಸಾಗರ ಡ್ಯಾಮ್ನ ಮೇಲ್ಗಡೆ ಇದ್ದೀವಿ. ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೆ ಪ್ರಮುಖವಾಗಿ ಇವರು ಕಾರಣ, ನನ್ನ ಬ್ರದರ್ ಕೊಲಿಗ್ ಇವರು ಜೀವನ್ ಅಂತ. ಸೊ ಇವರು ನಾವು ಬೆಂಗಳೂರಿಂದ ಚಿತ್ರದುರ್ಗದ ಕಡೆ ಬರ್ತಿದ್ದೀವಿ ಅಂತ ಗೊತ್ತಾದ ನಂತರದಲ್ಲಿ ಇವರು ನಮ್ಗೆ ಹೇಳಿದರು, ಬನ್ನಿ ಈ ಡ್ಯಾಮ್ನ ಒಮ್ಮೆ ನಿಮ್ಮ ವಾಹಿನಿಯಲ್ಲಿ ತೋರಿಸಿ ಜನಗಳಿಗೆ ಒಂದಿಷ್ಟು ಮಾಹಿತಿನ ಕೊಡಿ ಅಂತ. ಈಗಾಗಲೇ ನೀವು ನೋಡಿರ್ಬೋದು ಹುಚ್ಚ ಸಿನಿಮಾದ ಉಸಿರೆ ಉಸಿರೆ ಹಾಡಲ್ಲಿ, ಆಮೇಲೆ ಕೃಷ್ಣ ಸಿನಿಮಾದಲ್ಲಿ, ಅದಕ್ಕೂ ಮುಂಚೆ ನಾಗರಹಾವು ಸಿನಿಮಾದ ಒಂದು ಹಾಡನ್ನು ಕೂಡ ಅಲ್ಲಿ ಮೇಲ್ಗಡೆ ಅಲ್ಲಿ ಏನು ಫ್ಯಾನ್ ಕಾಣಿಸ್ತಿದೆ ಅಲ್ಲೆಲ್ಲೋ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಸೊ ಆ ಸಾಕಷ್ಟು ಸಿನಿಮಾಗಳು ಇಲ್ಲಿ ಚಿತ್ರೀಕರಣ ಕೂಡ ಆಗಿದೆ. ಈಗ ಸದ್ಯಕ್ಕೆ ನೀರು ತುಂಬ ತುಂಬಿರೋ ಕಾರಣಕ್ಕೆ ಜನಗಳನ್ನು ಬಿಡ್ತಾ ಇಲ್ಲ. ನಿಮಗೆ ಇಲ್ಲಿ ನನ್ನ ಹಿಂದುಗಡೆ ಕಾಣಿಸ್ತಿರ್ಬೋದು, ಎಲ್ಲರೂ ಕೂಡ ಅಲ್ಲಿಗೆ ಎಂಡ್ ಆಗಿ ಅಲ್ಲಿಗೆ ಬಂದು ನೋಡಿಕೊಂಡು ಅಲ್ಲಿ ಫೋಟೋ ಗೀಟೋ ಎಲ್ಲ ತಗೊಂಡು ಹೋಗ್ತಾರೆ. ಸೊ ನಾವೀಗ ಒಳಗಡೆ ಬಂದಿದ್ದೀವಿ, ಕಾರಣ ನಮಗೆ ಚಿತ್ರೀಕರಣಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸ್ಪೆಷಲಿ ಈ ಒಂದು ಕಮಿಟಿಯವರಿಗೆ, ಇಲ್ಲಿ ಯಾರು ಇದನ್ನು ನೋಡ್ಕೊತಾರೆ ಅಥವಾ ಯಾರ್ಯಾರು ಇದ್ದಾರೆ ಇವರಿಗೆ ನಾವು ತುಂಬುರದ ಧನ್ಯವಾದವನ್ನು ಹೇಳಬೇಕು. ಹೆಗ್ಗದ್ದೆ ಸ್ಟುಡಿಯೋ ಇದನ್ನು ಚಿತ್ರೀಕರಣ ಮಾಡುತ್ತೆ ಅಂತ ಹೇಳಿದಾಗ ತುಂಬುರದಿಂದ ನಮಗೆ ಈ ಒಂದು ಸ್ಥಳದ ಅವಕಾಶವನ್ನು ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಮಾರಿ ಕಣಿವೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ನನ್ನ ಜೊತೆಗೆ ಜೀವನ್ ಅವರು ಇದ್ದಾರೆ. ಸರ್, ನಿಮ್ಮ ಹೆಸರು? ಅಭಿಲಾಷ್. ಅಭಿಲಾಷ್ ಅಂತ ಇದ್ದಾರೆ. ಸೊ ಈಗ ಒಂದು ನಾವು ಈ ಡ್ಯಾಮ್ ಮೇಲೆ ಒಂದು ವಾಕ್ ಹೋಗ್ತಾ ಈ ಒಂದು ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಅಣೆಕಟ್ಟಿನ ಬಗ್ಗೆ ಒಂದಿಷ್ಟು ತಿಳ್ಕೊಂತ ಹೋಗೋಣ. ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಸರ್, ಏನಾದರೂ ಮಿಸ್ ಆಗಿದ್ರೆ ತಪ್ಪಾಗಿದ್ರೆ ದಯವಿಟ್ಟು ನೀವು ಅದನ್ನ ಕರೆಕ್ಷನ್ ಮಾಡ್ಬೇಕು ಅನ್ಕೊಂತೀರಿ. ಯಾಕಂದ್ರೆ ನೀವು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ವಾ? ಇಲ್ಲೇ ಹುಟ್ಟಿ ಹೊಸದುರ್ಗ. ಸೊ ನೀವು ಚಿಕ್ಕವ್ರು ಇರುವಾಗ ಇಲ್ಲೆಲ್ಲ ನೀರು ಕಡಿಮೆ ಇದ್ದವಾಗ ಇದಕ್ಕೆ ಪಲ್ಟಿ ಹೊಡೆದು ಆ ಕಡೆ ಈಜಾಡ್ಕೊಂಡು ಹೋಗ್ತಿದ್ದು, ತೆಪ್ಪ ಎಲ್ಲ ತೆಪ್ಪಿಂದ ಫಾಲೋ ಮಾಡ್ಕೊಂಡು ಈ ಕಡೆಯಿಂದ ಆ ಕಡೆ ಅಂತ ಕಾಂಪಿಟೇಷನ್ ಅಲ್ಲಿ ಹೋಗ್ತಾ ಇದ್ದೀವಿ. ಓಕೆ ಓಕೆ, ನೋಡಿ ಅದು ಗ್ರೇಟ್ ಅನ್ಸುತ್ತೆ. ನಾನು ಒಂದು 4 ವರ್ಷದ ಹಿಂದೆ ಬಂದಾಗ ಅಷ್ಟೊಂದು ನೀರು ಇರಲಿಲ್ಲ, ನಾವು ಬಗ್ಗಿ ಕೆಳಗಡೆ ನೋಡ್ಬೇಕಿತ್ತು. ಡೆಡ್ ವಾಟರ್ ಆಗಿತ್ತು. ಹೌದು ಹೌದು, ಡೆಡ್ ವಾಟರ್ ಆಗಿತ್ತಲ್ವ ಅದು. ಈ ಭಾಗದ ಅಂದ್ರೆ ಹಿರಿಯೂರು ಮತ್ತೆ ಚಿತ್ರದುರ್ಗ ಭಾಗದ ಅನೇಕ ಮಂದಿಗೆ ನೀರಿನ ಸಮಸ್ಯೆ ಇರುತ್ತೆ. ಒಂದಿಷ್ಟು ವರ್ಷಗಳ ಹಿಂದೆ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ 1897ರಲ್ಲಿ ಈ ಡ್ಯಾಮ್ ಅನ್ನ ಕಟ್ತಾರೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ. ಅಂದ್ರೆ ಸ್ವಾತಂತ್ರ್ಯ ಪೂರ್ವವಾಗಿ ಈ ಡ್ಯಾಮ್ ನಿರ್ಮಾಣ ಆಗುತ್ತೆ. ಸರ್, ಒಂದು ಇನ್ಫಾರ್ಮೇಶನ್, ಈ ಮೈಸೂರು ಅಣೆಕಟ್ಟು ಅದಾದ ನಂತರದಲ್ಲಿ ಕ್ರಿಯೇಟ್ ಆಗುತ್ತಾ ಮುಂಚೆನೆ ಇದು ಆಗಿರುತ್ತೆ? ಅದಾದ ನಂತರದಲ್ಲಿ ಇದು ಕ್ರಿಯೇಟ್ ಆಗುತ್ತೆ. ಓಕೆ, ಇದನ್ನ ಮಾಡಿರೋದು. ಇನ್ನೊಂದು ವಿಚಾರ ಕೇಳಿದ್ದೆ ಸರ್ ನಾನು, ಅಂದ್ರೆ ನಾನು ಓದಿರೋದು ಇದಕ್ಕೆ ಯಾವುದೇ ಸಿಮೆಂಟ್ಗಳನ್ನ ಬಳಕೆ ಮಾಡಿ ಕಟ್ಟಿಲ್ಲ ಅನ್ನೋದನ್ನ, ಹೌದಾ? ಅದು ಹೌದಾ? ಓಕೆ, ಅಂದ್ರೆ ಯಾವ ರೀತಿ ಇದು, ಅಂದ್ರೆ ಮಣ್ಣಿನ ಇದರಿಂದ ಕಟ್ಟಿರೋದ ಅಥವಾ ಅದಕ್ಕೆ ಬೇರೆ ಏನಾದರೂ ಉಪಯೋಗ ಮಾಡಿದಾರ ಅಂತ ಇನ್ಫಾರ್ಮೇಶನ್ ನನಗೂ ಕೂಡ ಇಲ್ಲ. ಓಕೆ ಓಕೆ, ನಿಮ್ಗೆ ಏನಾದರೂ ಗೊತ್ತಾ ಸರ್? ಬೆಲ್ಲದಿಂದ ಇದು ಮಾಡಿದ್ರಂತ. ಓಕೆ ಓಕೆ, ಬೆಲ್ಲದಿಂದ. ನೀವು ಎಷ್ಟು ವರ್ಷದಿಂದ ಇಲ್ಲಿ ನೋಡ್ತಿದ್ರ ಈ ಇದು? ಇಲ್ಲೇ ಇರೋದಾ? ಇಲ್ಲಿ ಕೆಲ್ಸಕ್ಕಿದ್ದೀರಾ ಅಥವಾ ಹೇಗೆ? ಹಾ ಹಾ, ಇಲ್ಲಿ ಇಲ್ಲಿ ಎಲ್ಲ ನೀವೇ ನೋಡ್ಕೊತಾ ಇರ್ತೀರಾ? ಓಕೆ. ಸೊ ಅಂದ್ರೆ 1897ರಲ್ಲಿ ಈ ಒಂದು ಅಣೆಕಟ್ಟನ್ನ ಕಟ್ಟುವಾಗ ಅದು ಯಾವ ರೀತಿ ಇದೆ, ಅದು ಎಷ್ಟು ಜನ ಇದನ್ನ ಕೆಲಸ ಮಾಡಿರ್ಬೋದು ನನಗೂ ಕೂಡ ಗೊತ್ತಿಲ್ಲ. ಆದ್ರೆ
ಸುಮಾರು 45 ಲಕ್ಷ ರೂಪಾಯಿ ಈ ಡ್ಯಾಮನ್ನು ನಿರ್ಮಾಣ ಮಾಡೋದಕ್ಕೆ ಖರ್ಚಾಗುತ್ತೆ. 45 ಲಕ್ಷ ರೂಪಾಯಿ ಅಂತ ಹೇಳಿದ್ರೆ ಇವತ್ತು ಎಷ್ಟೋ ಕೋಟಿ ಆಗುತ್ತೆ, ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಆ ಸಮಯದಲ್ಲೇ ನಮ್ಮ ಮೈಸೂರಿನ ಮಹಾರಾಜರು ಈ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಮಡದಿಯ ಚಿನ್ನವನ್ನೆಲ್ಲ ತಗೊಂಡು ಬಂದು ಕೊಡ್ತಾರಂತೆ. ಅಂದರೆ ಹಣ ಸಾಕಾಗದೇ ಇರುವ ಪರಿಸ್ಥಿತಿಯಲ್ಲಿ ಅಡ ಇಟ್ಟು ಕೊಡ್ತಾರಂತೆ. ಅದಕ್ಕೆ ಅಂದಿನ ಮಹಾರಾಜರ ಕಿರಿಯ ಪುತ್ರಿ ವಾಣಿ ವಿಲಾಸ ಅವರ ಹೆಸರನ್ನೇ ಈ ಒಂದು ಡ್ಯಾಮ್ಗೆ ಇಡ್ತಾರೆ. ಸೊ ಡ್ಯಾಮ್ ಎಲ್ಲ ಆಗುತ್ತೆ, ನೀರು ಕೂಡ ಓವರ್ಫ್ಲೋ ಆಗಿ ಬರುತ್ತಂತೆ. ಬಂದ ನಂತರದಲ್ಲಿ ಇನ್ನೇನು ಅಣೆಕಟ್ಟು ತಡ್ಕೊಳ್ಳುತ್ತಾ, ಆ ಪವರನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅನ್ನೋ ಒಂದು ಸಣ್ಣ ಡೌಟ್ ಆಗುತ್ತೆ ಮಹಾರಾಜರಿಗೆ. ಮತ್ತು ಇದ್ರ ಯಾರ್ಯಾರು ಮಾಡಿರ್ತಾರೆ ಕೆಲಸವನ್ನು ಅವ್ರಿಗೆ ಡೌಟ್ ಆಗುತ್ತಂತೆ. ಆ ಸಂದರ್ಭದಲ್ಲಿ ಜ್ಯೋತಿಷ್ಯದ ಮೊರೆಯನ್ನು ಹೋದಾಗ ನೀವು ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಮಾರಿಯಮ್ಮನ ಗುಡಿಯನ್ನು ನಿರ್ಮಾಣ ಮಾಡಿ ಅಂತ ಹೇಳಿಬಿಟ್ಟು ಜ್ಯೋತಿಷ್ಯರು ಹೇಳಿದ ನಂತರದಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಿದೆ ಮಾರಿಯಮ್ಮನ ದೇವಸ್ಥಾನ. ಸೊ ಅದು ಮಾರಿ ಗುಡಿ. ಸೊ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿ, ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರೆ ನೀರು ಯಾವುದೇ ಕಾರಣಕ್ಕೂ ಅಣೆಕಟ್ಟನ್ನು ದಾಟಿ ಮುಂದಕ್ಕೆ ಹೋಗೋದಿಲ್ಲ, ಅಣೆಕಟ್ಟು ಸುಸಜ್ಜಿತವಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರಂತೆ. ಆ ದಿನದಿಂದ ಆ ದೇವಸ್ಥಾನ ನಿರ್ಮಾಣ ಆಗುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಯಾವ ಒಂದು ಸಣ್ಣ ಒಂದು ಬಿರುಕು ಕೂಡ ಇಲ್ಲ ಅಲ್ಲ ಸರ್, ಇಲ್ಲಿ ಯಾವ ಇನ್ಸಿಡೆಂಟು ಕೂಡ ಆಗಿಲ್ಲ. ನೀವು ಇಲ್ಲಿಗೆ ಬಂದರೆ ಅಲ್ಲಿ ಮಾರಿಯಮ್ಮನ ಗುಡಿಯನ್ನು ಕೂಡ ನೋಡ್ಕೊಂಡು ಹೋಗ್ಬೋದು, ಅದೊಂದು ಪ್ಲಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇದಕ್ಕೆ ಮಾರಿ ಕಣಿವೆ ಅಂತ ಕರೀತಾರೆ. ಮಹಾರಾಜರು ಚಿನ್ನವನ್ನೆಲ್ಲ ಅಡ ಇಟ್ಟು ದುಡ್ಡನ್ನು ಕೊಟ್ಟಿರೋದಕ್ಕೋಸ್ಕರ ಇದಕ್ಕೆ ವಾಣಿ ವಿಲಾಸ ಸಾಗರ ಅಂತಾನು ಕೂಡ ಇನ್ನೊಂದು ಹೆಸರಿಂದ ಕರೀತಾರೆ. ನಮ್ಮ ಚಿತ್ರದುರ್ಗ ಅಂತ ಹೇಳಿದರೆ ಸುಮಾರು ವಿಚಾರಗಳಲ್ಲಿ ಫೇಮಸ್ ಅದು. ಅಂದರೆ ಚಲನಚಿತ್ರ ರಂಗಕ್ಕೆ ಬಂದರೆ ನಾಗರಹಾವು ಸಿನಿಮಾ ಇರ್ಬೋದು. ನಾಗರಹಾವು ಸಿನಿಮಾ ಅಂತ ಹೇಳಿದ್ರೆ ನಿಮಗೆ ವಿಷ್ಣು ಸರ್ ಮತ್ತು ಅಂಬರೀಷ್ ಅವ್ರು ನೆನಪಾಗ್ತಾರೆ. ಅಂತಹ ಇಬ್ಬರು ದಿಗ್ಗಜರನ್ನು ಪರಿಚಯಿಸಿದಂಥ ನಾಡಿದು, ಯಾಕಂದರೆ ಇಲ್ಲೇ ಶೂಟಿಂಗ್ ಆಗಿರೋದು ಚಿತ್ರದುರ್ಗದಲ್ಲಿ. ಇನ್ನೊಂದು, ಹೆಚ್ಚು ಕರೆಂಟ್ ಉತ್ಪಾದನೆ ಇಲ್ಲಿ ಫ್ಯಾನ್ ಇಂದ ಆಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದೆ. ನಿಜಾನ ಸರ್? ಅದು ಏಷ್ಯಾದಲ್ಲೇ ನಂಬರ್ ಒನ್ ನಂಬರ್, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಏಷ್ಯಾದಲ್ಲೇ ನಂಬರ್ ಒನ್ ಹೆಚ್ಚು ಸೋಲಾರ್ ಅಂದ್ರೆ ವಿಂಡ್ ಪವರ್ ಜನರೇಟ್ ಆಗೋದು ಇಲ್ಲೇ ಆಗೋದು ನೋಡಿ. ಅದು ಕೂಡ ಒಂದು ಫೇಮಸ್. ಈ ಭಾಗದ ಜನರಿಗೆ ತುಂಬಾ ವರ್ಷಗಳ ಹಿಂದೆ ನೀರಿನ ಕೊರತೆ ಆದಾಗ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಶೇಷಾದ್ರಿ ಅಯ್ಯರ್ ಅವರು ಥಿಂಕ್ ಮಾಡ್ತಾರೆ. ಥಿಂಕ್ ಮಾಡಿದಾಗ ಮದ್ರಾಸ್ ಆವಾಗ ಏನು ದಿವಾನ್ರುಗಳ ಏನಿದ್ದಾರೆ ಅವರೆಲ್ಲ ಅಡ್ಡ ಆಗ್ತಾರಂತೆ. ಏನು ಕಟ್ತೀರಾ ನೀವು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ, ಏನು ಬೇಕಾಗಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರಂತೆ. ಆದರೆ ಅದನ್ನು ಲೆಕ್ಕಿಸದೆ ಈ ಭಾಗದ ಜನರಿಗೆ ಹೆಲ್ಪ್ ಆಗಬೇಕು, ಇಲ್ಲಿನ ಕೃಷಿ ಇರ್ಬೋದು ಅಥವಾ ಬೇರೆ ವ್ಯವಸಾಯದ ಏನು ಅಂಶಗಳಿದೆ ಅವೆಲ್ಲ ಜಾಸ್ತಿಯಾಗಿ ಜನರಿಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಮೈಸೂರಿನ ದಿವಾನರಾಗಿದ್ದ ಸಂದರ್ಭದಲ್ಲಿ ಶೇಷಾದ್ರಿ ಅಯ್ಯರವರು ಇಲ್ಲ ಇದನ್ನು ನಿರ್ಮಾಣ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪಣ ತೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ಇದು ನಿರ್ಮಾಣ ಆಗುತ್ತೆ. ಅದು ಕೂಡ ಒಂದು ಪ್ರಮುಖವಾದಂಥ ಅಂಶ. ಇವತ್ತು ನನಗೆ ಸ್ಪೆಷಲ್ ಆಗಿ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಯಾರನ್ನೂ ಬಿಡ್ತಾ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದರೆ, ಏನು ಜಲಾಶಯಕ್ಕೆ ನೀರು ಭರ್ತಿ ಆಗಬಹುದು ಅವೆಲ್ಲವೂ ಕೂಡ ಆಗಿದೆ. ಇನ್ನು ಎಷ್ಟು ಭರ್ತಿ ಆದರೆ ಇದಾಗುತ್ತೆ ಸರ್? ಇದು ಒಂದು ಒಂದೂವರೆ ಅಡಿ ಇದೆ. ಒಂದೊಂದೂವರೆ ಅಡಿ ಇದೆ, ಎರಡೂವರೆ ಅಡಿ ಬಂದರೆ ಕೋಡಿ ಹೋಗುತ್ತೆ. ಕೋಡಿ ಹೋಗುತ್ತೆ. ಈ ಕೋಡಿ ಹೋಗೋದು ಬಂದು ಎಷ್ಟು ವರ್ಷ ಆಯಿತು ಸರ್? ಅಂದರೆ ಮೊದಲು ನಾನು ಹೇಳಿ ಅಲ್ಲಿ ನಾನು ಚಿತ್ರದುರ್ಗದಲ್ಲಿ ಒಬ್ಬರ ಹತ್ರ ಹೇಳಿದಾಗ ಅವ್ರು ಹೇಳ್ತಾ ಇದ್ರು, ಈ ಕೋಡಿ ಹೋಗೋದು ಸುಮಾರು ವರ್ಷದಿಂದ ಬಂದೇ ಇರಲಿಲ್ಲ, ನೀರು ಕಡಿಮೆ ಇತ್ತು, ಈ ಸಲ ಜಾಸ್ತಿ ಮಳೆಗೆ ಬಂದುಬಿಟ್ಟಿದೆ, ಈ ಸಲ ಕೋಡಿ ಹರಿಯುತ್ತೆ ಅಂತ ಹೇಳ್ತಿದ್ರು. 88 ವರ್ಷ ಆಗಿದೆ ಕೋಡಿ ಹೋಗಿ, 88 ವರ್ಷ ಆಗಿದೆ. 88 ವರ್ಷ ಆಯಿತು ಅಂತ ನೋಡಿ, ವಾವ್ ಗ್ರೇಟ್. ಕೋಡಿ ಹೊಡೆಯೋದಕ್ಕೆ ಈ ವರ್ಷದ ಮಳೆ ಮಾತ್ರ ಕಾರಣ ಅಲ್ಲ, ಹಾಸ್ಟಿಯರ್ ಮಳೆ ಕೂಡ ಕಾರಣ ಆಗುತ್ತೆ. ಓಕೆ ಓಕೆ. ಬಂದಾಗ್ಲೇ ಇದು ಡೆಡ್ ವಾಟರ್ ಸ್ಟೋರೇಜ್ ಏನಿತ್ತು ಅದ್ರ ಮೇಲೆ ಬಂದಿದ್ದು. ಲಾಸ್ಟ್ ಇಯರ್ ಮತ್ತೆ ಇಯರ್ ಎರಡೂ ಇಯರ್ ಕಂಟಿನ್ಯೂಸ್ ಬಂದಿರೋದ್ರಿಂದ, ರೈನ್ ಬಂದಿರೋದ್ರಿಂದ ಹಾಗಾಗಿ ಈ ಮಟ್ಟಕ್ಕೆ ಬಂದಿದೆ. ವಾ ಸೂಪರ್ ಸೂಪರ್ ಸೂಪರ್. ಅಂದರೆ ಇಲ್ಲಿನ ಜನಗಳಿಗೆ ಅದೊಂದು ಖುಷಿ ಅಲ್ವಾ ಸರ್? ಅಂದರೆ ಜಾಸ್ತಿ ನೀರು ತುಂಬ್ರೆ ವ್ಯವಸಾಯಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಒಂಥರ ಬರದ ನಾಡು ಅಂತ ಹೇಳ್ಬಿಟ್ಟು, ಹೌದು ಮಳೆ ಕಡಿಮೆ ಆಗುತ್ತೆ ಈ ರೀತಿ ಎಲ್ಲ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಭಾಗದ ಎಲ್ಲರಿಗೂ, ಚಿತ್ರದುರ್ಗ ಇರ್ಬೋದು, ಹಿರಿಯೂರು ಇರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿನ ನೀರೇ ಕುಡಿಯೋಕ್ಕೂ ಕೂಡ ಸರಬರಾಜು ಆಗುತ್ತಂತೆ. ಹೌದಾ? ಚಿತ್ರದುರ್ಗ ಹೋಗುತ್ತೆ. ಹಾ, ಸ್ವೀಟ್ ವಾಟರ್ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಸ್ವೀಟ್ ವಾಟರ್. ಹೌದು ಹೌದು ಹೌದು. ಹಾ, ಇಲ್ಲಿಂದ ಚಿತ್ರದುರ್ಗ ಪೈಪ್ ಲೈನ್ ಹೋಗುತ್ತೆ. ಓಕೆ. ಸೋ ಆಮೇಲೆ ಹೊಸದುರ್ಗನೂ ಹೋಗುತ್ತೆ. ಓಕೆ ಓಕೆ ಓಕೆ. ಎರಡು ಕಡೆನೂ ಹೋಗುತ್ತೆ. ಮತ್ತೆ ಈ ಜಲಾಶಯದ ನೀರು ಬಂದ್ಬಿಟ್ಟು ಹಿರಿಯೂರು, ಹಾ, ಚಳ್ಳಕೆರೆ ಈ ತರ ಎಲ್ಲ ಹೋಗುತ್ತೆ. ವಾವ್ ವಾವ್. ನೋಡಿ ಈ ಈ ನೆಲನ ನೋಡಿದಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಕೆಳಗಡೆ ನೆಲ ಇದೆಯಲ್ಲ, ಈ ಹುಚ್ಚ ಸಿನಿಮಾದಲ್ಲಿ ಸುದೀಪ್ ಅವರು ಹಿಂಗ್ ನಡ್ಕೊಂಡು ಬರ್ತಾರಲ್ಲ, ಬೈಕಲ್ಲಿ ಬರ್ತಾರೆ ನೋಡಿ.
ಬೈಕ್ ಇದೇ ಸ್ಪಾಟ್ ಅಲ್ಲಿ ಆಗಿದ್ದು. ಉಸಿರೆ ಉಸಿರೆ ಹುಚ್ಚ ಸಿನಿಮಾದ ಉಸಿರೆ ಉಸಿರೆ ಹಾಡು ಇಲ್ಲೇ ಚಿತ್ರೀಕರಣ ಆಗಿದ್ದು. ಇದೇ ಸ್ಪಾಟ್ ಅಲ್ಲಿ ಅವ್ರು ಬೈಕಲ್ಲೂ ಬರ್ತಾರೆ, ಆಮೇಲೆ ನಡ್ಕೊಂಡು ಬರ್ತಾರೆ, ಮತ್ತೆ ಕೆಳಗಡೆ ಆ ಭಾಗದಲ್ಲೂ ಕೂಡ ಒಂದಿಷ್ಟು ಚಿತ್ರೀಕರಣ ಮಾಡಿದ್ದಾರೆ, ಮತ್ತೆ ಮೇಲ್ ಅಲ್ಲಿ ಜನ ನಿಂತಿದ್ದಾರೆ ನೋಡಿ, ಅಲ್ಲಿ ಹತ್ರನು ಕೂಡ ಶೂಟಿಂಗ್ ಮಾಡಿದ್ದಾರೆ. ಇನ್ನು ಕೃಷ್ಣ ಸಿನಿಮಾದ ಒಂದು ಗಣೇಶ್ ಅವರದ್ದು ಒಂದು ಯಾವ್ದೊಂದು ಹಾಡಲ್ಲೂ ಕೂಡ ಆ ಭಾಗ ಬರುತ್ತೆ. ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು ಕಂಗಳು ಹಿಂದೆಂದು ನೋಡಿ, ಅಲ್ಲಿಂದ ನಡ್ಕೊಂಡು ಬರ್ತಾರೆ ಅವರು. ಸೊ ಅದು ಕೂಡ ಒಂದು ಹಾಡಲ್ಲಿ ನಿಮ್ಗೆ ಕಾಣೋಕ್ ಸಿಗುತ್ತೆ. ಈಗ ಇಲ್ಲಿ ಬೇರೆ ಸಮಯಕ್ಕೆ ಬಂದ್ರೆ ಸರ್, ಈಗ ಇಲ್ಲಿ ಒಳಗಡೆ ಬಿಡೋದಿಲ್ಲ ಜನ, ಬಟ್ ಅಲ್ಲಿವರೆಗೆ ಕೆಲವೊಂದ್ಸಲ ಅಲ್ಲಿವರೆಗೆ ಬಿಡೋದು ಇರುತ್ತೆ. ಈ ಕೋವಿಡ್ ಬಂದ ಸಂದರ್ಭದಲ್ಲಿ ಅಲ್ಲಿವರೆಗೂ ಕೂಡ ಬಿಟ್ಟಿದ್ದು ಇಲ್ಲ ಅನ್ನೋದನ್ನ ಕೇಳ್ಪಟ್ಟಿದ್ದೆ ನಾನು. ಕೋವಿಡ್ ಟೈಮಲ್ಲಿ ನಾವು ಎಂಟ್ರಿ ಆದ್ವಲ್ಲ, ಅಲ್ಲಿಂದ ಗೇಟಿಂದ ಕೂಡ ಒಳಗಡೆ ಯಾರನ್ನು ಬಿಡ್ತಾ ಇರ್ಲಿಲ್ಲ, ಯಾರನ್ನು ಬಿಡ್ತಾ ಇರ್ಲಿಲ್ಲ. ನೋಡಿ ನೋಡಿ ನೋಡಿ, ಗ್ರೇಟ್. ಈ ಇಲ್ಲಿ ಏನಾದ್ರೂ ಒಳಗಡೆ ಬಿಟ್ಟಿಲ್ಲ ಅಂದ್ರೆ ಸುಮಾರು ಜನ ಹಿಂದ್ಗಡೆ ಬ್ಯಾಕ್ ವಾಟರ್ ಅಂತ ಹೇಳಿ ಒಂದ್ ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ಸುಮಾರು ಜನ ಏನೇನೋ ಶೂಟಿಂಗ್ ಎಲ್ಲ ಮಾಡೋದನ್ನ ಕೇಳ್ಪಟ್ಟು. ದೇವಸ್ಥಾನ ಅಂತ ಇದೆ, ಓಕೆ, ಅಲ್ಲಿ ತುಂಬಾ ಫೇಮಸ್ ಅದು. ಹಾ ಹಾ, ಹುಚ್ಚೇಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಜಾತ್ರೆ ಪ್ರತಿ ವರ್ಷ. ಓಕೆ ಓಕೆ. ಹೆಂಗಂತ ಹೇಳಿದ್ರೆ ಕೆಲವರಿಗೆಲ್ಲ ಇವಾಗ ಹಾವು ಚೇಡು ಫ್ರೀಕ್ವೆಂಟ್ಲಿ ಕಾಣಿಸ್ತಾ ಇರುತ್ತೆ. ಅದು ಆ ದೇವರ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಆ ಜಾತ್ರೆ ಸಂದರ್ಭದಲ್ಲಿ ಹಾವು ಚೇಡು ಅಂತ ಮಾಡ್ತಾರೆ. ಆ ಜಾತ್ರೆದಲ್ಲಿ ಅದನ್ನ ಹಾಕಿದ್ರೆ ಸೊ ಅದು ಅಷ್ಟಾಗಿ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಮುಂಚೆಯಿಂದ ಸಂಪ್ರದಾಯ ಇದೆ. ಅದು ತುಂಬಾ ಅಂದ್ರೆ ಆ ಜಾತ್ರೆ ಟೈಮಲ್ಲಿ ಅಂತೂ ಫುಲ್ ಜನ ಇರ್ತಾರೆ, ಇಲ್ಲಿ ಎಲ್ಲ ಕಾಲಿಡ್ಲಿಕ್ಕೆ ಜಾಗ ಇರಲ್ಲ. ನೋಡಿ ನೋಡಿ, ಇಲ್ಲಿ ಮುಂದೆ ಬನ್ನಿ, ಇದು ನೋಡಿ, ಸಿಕ್ಕಾಪಟ್ಟೆ ನೀರಿದೆ. ಬೇರೆ ಟೈಮಲ್ಲಿ ನೀವು ಹಿಂಗೆ ಬಂದೆ ನೋಡಿದರೆ ಇಲ್ಲಿ ಬರೋದಕ್ಕಿಂತ ಅಲ್ಲಿ ಅಲ್ಲಿ ನಿಂತ್ಕೊಳ್ಳೋಕೆ ಪ್ಲೇಸ್ ಮಾಡಿದ್ದಾರೆ. ಅಲ್ಲಿ ಬಂದು ನೋಡಿದ್ರೆ ನೀರನ್ನು ಇಣುಕೊಂಡು ನೋಡಬೇಕು. ಆದರೆ ಈಗ ನೋಡಿ ಎಷ್ಟು ತುಂಬಿ ತುಳುಕ್ತಾ ಇದೆ, ಕುಡಿಯೋಕೆ ಮತ್ತು ವ್ಯವಸಾಯಕ್ಕೆ ಎಲ್ಲದಕ್ಕೂ ಕೂಡ ಈ ನೀರು ಉಪಯೋಗ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶ ಇದೆ ಸರ್, ಮೇಲಿಂದ ನೋಡಿದ್ರೆ ನಮ್ಮ ಭಾರತದ ಭೂಪಟದ ಥರ ಕಾಣಿಸುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ವಿ. ಅಂದರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಡ್ರೋನ್ ಬಿಟ್ಟವಾಗ ನೋಡಿದ್ವಿ ನಾವು ಅದನ್ನು, ಅಂದರೆ ಗೂಗಲ್ ಮ್ಯಾಪಲ್ಲೂ ಕೂಡ ನಿಮ್ಗೆ ಸಿಗುತ್ತೆ ಭಾರತ. ಡ್ರೋನ್ ಬಿಟ್ಟರೆ ಮಾತ್ರ ನಿಮ್ಗೆ ಆ ವ್ಯೂ ಕಾಣೋದು. ವ್ಯೂ ಕಾಣೋದು. ಅದನ್ನು ಯಾವಾಗ ನೀರು ಬಿಡೋದು ಸರ್ ಕೆಳಗಡೆ, ಗೊತ್ತಾ ಸರ್ ನಿಮ್ಗೇನಾದರೂ? ಸರ್ ಅದು ಹಾಂ, 2 ಮಂತ್ಸ್ಗೆ 2 ಸತಿ ಬಿಡ್ತಾ ಇದ್ರು. ಓಕೆ. ಈಗ ಮಂತ್ಲಿ ಒನ್ಸ್ ಬಿಡ್ತಿದ್ದಾರೆ ಸರ್. ಓಕೆ, ಮಂತ್ಲಿ ಒನ್ಸ್ ಬಿಡ್ತಿದ್ರೆ ಎಷ್ಟು ಕ್ಯೂಸೆಕ್ ನೀರು ಹೋಗುತ್ತೆ ಸರ್ ಬಿಟ್ಟರೆ? ಹಿಂಗೆ ನೀರಿದೆ ಹಾಗೆ 2 ಟೈಮು 1 ತಿಂಗಳಿಗೆ 2 ಟೈಮು ಮೊಟ್ಟೆ ಮುಂಚೆ ಎಲ್ಲ 2 ಟೈಮ್ ಬಿಡ್ತಾ ಇದ್ರು. ಈಗ ಅದು ಮೀಟಿಂಗ್ ಮಾಡಿ ಅವರೆಲ್ಲ ಮೀಟಿಂಗ್ ಮಾಡಿ ಬಿಡ್ಬೇಕಂದ್ರೆ ಬಿಡಿಸ್ತಾರೆ. ಓಕೆ ಓಕೆ. ಇದೀಗ ನೀರು ತುಂಬಾ ಆಗಿದೆಯಲ್ಲ ಸರ್, ಇನ್ನೂ ನೀರು ಬಂದ್ರೆ ಏನ್ ಮಾಡ್ತೀರಾ ನೀವು? ಇನ್ನೂ ನೀರು ಬಂದ್ರೆ ಓಪನ್ ಮಾಡ್ತಾರೆ ಅಷ್ಟೇ. ಗೇಟ್ ಓಪನ್ ಮಾಡ್ತಾರೆ. ಅದು ಹೆಂಗ್ ಹರ್ಕೊಂಡು ಹೋಗುತ್ತೆ? ಚಾನಲ್ ಮೂಲಕವಾಗಿ ಆಮೇಲೆ ಈ ಕಡೆ ಚಿತ್ರದುರ್ಗ ಆಮೇಲೆ ಹೊಳಲ್ಕೆರೆ ಈ ಕಡೆ ಎಲ್ಲ ಹೋಗುತ್ತೆ. ಓಕೆ. ಚಳಕೆರೆ ಹೋಗುತ್ತೆ ಆ ಕಡೆ ಪರಶುರಾಮ್ಪುರ. ಓಕೆ. ಅಲ್ಲಿವರೆಗೂ ಎಲ್ಲ ಹೋಗುತ್ತೆ, ಆ ಕಡೆನೂ ಹೋಗುತ್ತೆ. ಈ ಕೃಷಿಗೆ ಮತ್ತೆ ಕುಡಿಯೋ ನೀರಿನ ಸರಬರಾಜು ಎಲ್ಲ ಇಲ್ಲಿಂದ ಆಗುತ್ತೆ ಅಂತ ನಾವು ಕೇಳ್ಪಟ್ಟಿದೀವಲ್ಲ, ಅದನ್ನ ಯಾವ ರೀತಿ ಬಿಡೋದು ನೀವು? ಅಂದ್ರೆ ಯೂಸ್ ಮಾಡ್ದ ಅದು ಪ್ರತಿದಿನ ಬಿಡೋದಾ? ಅದು ಪ್ರತಿದಿನ ಬಿಡೋದು. ಸಟನ್ ಈಗ ಬೇಸಿಗೆ ಕಾಲದಲ್ಲಿ ಅವಶ್ಯಕತೆ ಇದೆ ನೀರು, ಅವಾಗ ಬಿಡ್ತಾರೆ. ಈಗ ಬೆಳೆ ಬಂದಿರುತ್ತೆ, ನೀರಿರಲ್ಲ, ಮಳೆ ಇರಲ್ಲ, ಅವಾಗ ಬಿಡ್ತಾರೆ. ಅದೊಂದು ಟೈಮ್ ಇರುತ್ತೆ, ಅದೊಂದು ಮೀಟಿಂಗ್ ಮಾಡ್ತಾರೆ. ಈಗ ನೀರು ಅವಶ್ಯಕತೆ ಇದೆ ರೈತರಿಗೆ ಬೇಕಂತ ಬಿಡ್ತಾರೆ. ಕುಡಿಯಕ್ಕೆ ಅಂತೂ ಸಹಜ ಹೋಗ್ತಾ ಇರುತ್ತೆ, ಚಿತ್ರದುರ್ಗ ಹೋಗುತ್ತೆ, ಚಳಕೆರೆ ಹೋಗುತ್ತೆ, ಮೊಳಕಾಲ್ಮೂರು ಹೋಗುತ್ತೆ ಸರ್, ಎಲ್ಲಾ ಕಡೆನೂ ಹೋಗುತ್ತೆ ಇಲ್ಲಿಂದಾನೆ. ಈಗ ಇನ್ನೊಂದು ಏನೋ ಮೀಟಿಂಗ್ ಮಾಡಿದಾರೆ ಇನ್ನೊಂದ್ ಕಡೆ ಬಿಡ್ಬೇಕಂತ ಮಾಡ್ತಾರೆ. ಹಂಗಾಗಿ ಹೊಸದುರ್ಗ ಅಂತೂ ಮಾಮೂಲಿ ಇಲ್ಲಿ ಹೊಸದುರ್ಗಕ್ಕೆ ಹೋದೆ ಹೋಗುತ್ತೆ. ಓಕೆ. ಚೆನ್ನಾಗಿ ನೀರು ಅದು ಬರ್ತಾ ಇರೋದೇ ವೇದಾವತಿ ನದಿಯಿಂದ. ಹೌದು. ಏನ್ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಇದು ಕೋಡಿ ಬಿದ್ದಿದ್ದು 1933 ಕೋಡಿ ಬಿದ್ದಿದ್ದು, ಅದು ಬಿಟ್ರೆ ಈ ವರ್ಷನೇ ಆಗ್ತಿರೋದು. ಈ ವರ್ಷ ಇನ್ನ 3 ಅಡಿ ಬರ್ಬೇಕು. ಇನ್ನೇನಾದ್ರು ಕರೆಕ್ಟ್ ಆಗಿ ಒಂದ್ ಸರಿಯಾಗಿ ಒಂದ್ ಮಳೆ ಬಂದ್ರೆ ಇನ್ನ ಮಳೆ ದೊಡ್ಡ ದೊಡ್ಡ ಮಳೆ ಇದೆಯಲ್ಲ ಅಲ್ವಾ? ಇನ್ನ ಮಳೆಗಾಲ ಇನ್ನ ಮಿಡ್ಲಲ್ಲಿ ಇದೀವಿ ನಾವು. ಅದೇ ಭದ್ರಾ ಮೇಲೆ ಬಂದಿದ್ರೆ ವಿಷಯ ತುಂಬಾ ಹೋಗಿರೋ ಅದನ್ನ ಓಪನ್. ಇನ್ನೊಂದು ಎಂತ ಸಂದೀಪ್ ಅಂದ್ರೆ, ಭದ್ರಾದ ನಾ ಹೇಳದ್ನಲ್ಲ ಚಾನಲ್ ಇದೆ, ಅದು ವರ್ಕ್ ಬಂದ್ಬಿಟ್ಟು ಇನ್ನ ಕಂಪ್ಲೀಷನ್ ಆಗಿಲ್ವಾ? ಒಂದು ನಾಲೆ ಬಿಟ್ಟಿದ್ದಾರೆ, ಬಟ್ ಅದು ಬಂದ್ ಮಾಡಿದ್ದಾರೆ. ನೀರಿರೋದ್ರಿಂದ ಅವಶ್ಯಕತೆ ಇಲ್ಲ ಅಂತೇಳಿ ಆಮೇಲೆ ಅದ್ ಬಂದ್ ಮಾಡಿದಾರೆ. ಈಗ ಅಲ್ಲಿ ಮೇಲೆ ಕೆಳ್ಳೋಡ್ ಕೆರೆ ಅದು ಒಡೆದಿದೆ.
ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗುಡ್ಡ ಎಲ್ಲ ಇದೆ, ಅದನ್ನ ಸುರಂಗ ಮಾಡ್ಬಿಟ್ಟು ಬರ್ತಾ ಇದಾರೆ, ಅದೆಲ್ಲ ಟೈಮ್ ತಗೊಳ್ತಾ ಇದೆ. ಹಾಗಾಗಿ ನಾ ಅದ ವರ್ಕ್ ಇನ್ನ ಕಂಪ್ಲೀಟ್ ಆಗಿದೆ. ಆ ವರ್ಕ್ ಕಂಪ್ಲೀಟ್ ಆಗಿದ್ರೆ ಎವ್ರಿ ಇಯರ್ ತುಂಬಾ ಕೊಡಿ ಆಗತ್ತೆ ಗ್ಯಾರಂಟಿ. ಬಟ್ ಇನ್ನ ಮಳೆಗಳು ಒಂದ್ ಎರಡು ಮಳೆ ಬಂದ್ಬಿಟ್ರೆ ಕೊಡಿ ಕೋಡಿ ಪಾಯಿಂಟ್ ಆ ಕಡೆ ಇದೆ, ರಂಗಪ್ಪನ ದೇವಸ್ಥಾನ ಆ ಕಡೆ, ರಂಗಪ್ಪ ದೇವಸ್ಥಾನ ಹೋಗೋಣ ಆಮೇಲೆ. ಓಕೆ ಓಕೆ, ನೋಡ್ಬೋದು ಆರಾಮಾಗಿ. ಇಷ್ಟು ನೀರು ಇದೆಯಲ್ಲ ಸರ್, ಇಲ್ಲಿ ಬೋಟಿಂಗು ಆ ತರ ಏನಾದ್ರು ಇದೆಯಾ ಬಂದವರು? ಬಿಡಲ್ಲ, ಪರ್ಮಿಷನ್ ಇದ್ರೆ ಮಾಡಬಹುದು, ಪರ್ಮಿಷನ್ ಅವ್ರು ತಗೋಬೇಕು ಅವರು. ಸರ್ ಎಷ್ಟು ವರ್ಷ ಇದು ಸರ್ ಈ ಡ್ಯಾಮ್ಗೆ? ಈಗ ನಾವು ಮೆಟ್ರೋ, ಬೆಂಗಳೂರು ಮೆಟ್ರೋ ಅಂತ ಕೇಳ್ತೀವಿ, 100 ವರ್ಷ ಆಯುಷ್ ಅಂತಾರೆ ಅದಕ್ಕೆ. ಸೊ ಈ ತರ ಡ್ಯಾಮ್ಗಳಿಗೆ ಅಂದ್ರೆ ಇದನ್ನ ಸಿಮೆಂಟ್ ಕೂಡ ಯೂಸ್ ಮಾಡದೆ ಕಟ್ಟಿರುವಂತ ಡ್ಯಾಮ್ ಅನ್ನೋದು ಕೇಳ್ಪಟ್ಟಿವಿ. ಸೊ ಎಷ್ಟು ವರ್ಷ ಸರ್ ಇದಕ್ಕೆಲ್ಲ, ಅಂದ್ರೆ ಆಯುಷ್ ಇದಕ್ಕೆ ಈ ಡ್ಯಾಮ್ಗೆ? ಈ ತರ ಡ್ಯಾಮ್ ಇದೊಂದು ಮೈಸೂರಲ್ಲೊಂದು, ಕೆಆರ್ಎಸ್ ಒಂದು, ಇದು ಸೂಪರ್. ಇವೆಲ್ಲ ಕನ್ಸ್ಟ್ರಕ್ಷನ್ ಈಗಿನ ಟೆಕ್ನಾಲಜಿ ಮಾಡಕ್ಕೆ ಆಗಲ್ಲ. ಓಕೆ ಓಕೆ, ಹೌದು. 1897 1906 ತನಕ ಮಾಡಿದಾರಲ್ಲ? ಓಕೆ, 1906 ಅಥವಾ 1908 ಇರ್ಬೇಕು ಅನ್ಕೊಂತೀನಿ. ದೊಡ್ಡ ಕಲ್ಲು ಅಲ್ಲಿ ತೇರಮಲ್ಲಪ್ಪನ ದೇವಸ್ಥಾನ ಇದೆ, ಆ ಗೋಪುರಕ್ಕೆ ಏನು ಮಿಷಿನ್ಸ್ ಏನಿಲ್ಲ, ಎತ್ತರಕ್ಕೆ ಕಟ್ಟಿದಾರೆ ಅಂದ್ರೆ ಅವಾಗೆಲ್ಲ ಜನ ಆ ತರ ಗ್ರೇಟ್ ಜನ ಗ್ರೇಟ್ ಆಯ್ತು, ಎಲ್ಲ ಆನೆ ಮುಲ್ಕವಾಗಿ ಎಲ್ಲ ಇದ್ ಮಾಡ್ತಾರೆ. ಪ್ರತಿದಿನ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಸರ್, ಅಂದ್ರೆ ಶನಿವಾರ ಆದಿತ್ಯವಾರ ಮಾತ್ರ ಜನ ಜಾಸ್ತಿ ಇರ್ತಾರ ಅಥವಾ ಹೆಂಗೆ? ಇಲ್ಲಿ ಸಾಟರ್ಡೆ ಸಂಡೇ ಜಾಸ್ತಿ ಇರ್ತಾರೆ. ಸಾಟರ್ಡೆ ಸಂಡೇ ಜಾಸ್ತಿ, ಯೂಶುವಲ್ ಆಗಿ ಔಟರ್ಸ್ ಜಾಸ್ತಿ ಬರ್ತಿದೆ. ಓಕೆ ಓಕೆ ಓಕೆ, ಯೂಶುವಲ್ ಆಗಿ ಔಟರ್ಸ್ಗಳು ಜಾಸ್ತಿ ಬರ್ತದೆ. ಈಗ ಕೋರ್ಡಿಯ ರೀತಿ ಅದು ಇದೆ ಅಂತೇಳಿ ಟಿವಿನಲ್ಲಿ ಯಾವಾಗ ತೋರಿಸ್ಬಿಡ್ತಾರ, ಹೋಗಿ ಬಂದ್ಬಿಡೋಣ ಅಂತ ಸಾಟರ್ಡೆ ಸಂಡೇ ಎಲ್ಲರಿಗೂ ವೀಕೆಂಡ್ ಇರುತ್ತಲ್ಲ. ಹೌದು ಹೌದು, ಯೂಶುವಲ್ ಆಗಿ ಬಂದೇ ಬರ್ತೀವಿ. ಹೌದು ಹೌದು ಹೌದು, ಕರೆಕ್ಟ್. ಈ ಕಡೆ ಎಲ್ಲ ಅಂತ ಹೇಳಿ ಇದೊಂಥರ ಫೇವರೇಟ್ ಪಿಕ್ನಿಕ್ ಸ್ಪಾಟ್ ಇದೆ ಅಲ್ವಾ? ಹೌದು ಹೌದು, ಸೂಪರ್ ಆಗಿದೆ. ಈಗೆಲ್ಲ ಸಿನಿಮಾ ಚಿತ್ರೀಕರಣ ಇತ್ತೀಚೆಗೆಲ್ಲ ಆಗೋದಿಲ್ವಾ ಸರ್ ಇಲ್ಲಿ? ಇಲ್ಲಿ ಪರ್ಮಿಷನ್, ಅದು ಪರ್ಮಿಷನ್ ಅವ್ರು ಕೊಟ್ರೆ ಆಗುತ್ತೆ, ಇಲ್ಲೆಲ್ಲ ಬಿಡಲ್ಲ. ಈಗ ಬಿಡಲ್ವಾ? ಫುಲ್ ಆಗಿದೆಯಲ್ಲ. ಓಕೆ ಓಕೆ, ಹೆಚ್ಚು ಕಮ್ಮಿ ಆಗಿ ಸಾಕಷ್ಟು ಜನ ಇದ್ರ ಡ್ಯಾಮ್ ಅಲ್ಲಿ ತಿರ್ಕೊಂಡು ಹೋಗಿದ. ಹೌದಾ? ಓ, ಆ ತರನು ಆಗಿದೆಯಾ? ನೋಡಿ, ಆ ಎಂಡಲ್ಲಿ ಇಬ್ರು ಗಂಡ ಲವರ್ಸ್ ಇಬ್ರು ಸತ್ತೋಗಿದ್ದಾರೆ. ಅಂದ್ರೆ ಕೆಳಗಡೆ ಬಿದ್ದಿರೋದಾ? ಅಲ್ಲ, ಸೂಸೈಡ್ ಮಾಡ್ಕೊಂಡು. ಸೂಸೈಡ್ ಮಾಡ್ಕೊಂಡಿರೋದು? ಓಕೆ ಓಕೆ, ಬೇಕು ಅಂತ ಬಿದ್ದಿರೋದು? ಓಕೆ 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 ಓಕೆ. ಮಂಗಗಳು ತುಂಬಾ ಇದಾವಲ್ಲ ಇಲ್ಲಿ, ಆಂಜನೇಯ. ಇದು ಮಾರಿಯಮ್ಮನ ಗುಡಿ ಅಲ್ವಾ ಸರ್? ಅದರಿಂದಾನೇ ಮಾರಿ ಕಣಿವೆ ಅಂತ ಹೆಸರು ಬಂದಿದ್ದು. ಓಕೆ. ಅಮ್ಮ ಕಾಲ್ ಹಿಂಗೆ ಅಗಲಲ್ಲ ಕಡ್ದಂಗೆಲ್ಲ ಡ್ಯಾಮ್ ಹೊಡೆದೋಗದಂತೆ. ಇದು ಡ್ಯಾಮ್ ಅವಾಗ ವಿಶ್ವೇಶ್ವರಯ್ಯ ಕಟ್ಟಿದ್ರಲ್ಲ, ಅಣೆ ಕಟ್ಟದಂಗೆಲ್ಲ ನೀರು ಬಂದಂಗೆಲ್ಲ ಒಡೋಗೋದಂತೆ. ಅವಾಗ ಯಾವುದೋ ಒಂದು ದೇವ್ರು ಅಮ್ಮನ ಇಟ್ಬಿಟ್ಟು ಅಮ್ಮ ಹಿಂಗ್ ಕಾಲು ಹೊತ್ಕೊಂಡು ನಿಂತ್ಕೊಂಡಿದ್ದಾರೆ. ಮೂರಮ್ಮ, ಮಾಕಾಳಿ, ಮಹಾಲಕ್ಷ್ಮಿ, ಮಾಸರಸ್ವಿ. ಓಕೆ. ಮೂರಮ್ಮ ಸೇರಿಯಾಗಿ ದುರ್ಗಾ ಆಗಿರೋದು. ದುರ್ಗಾ ಬಂದು ಹಿಂಗ್ ಕಾಲು ಹೊತ್ಕೊಂಡು ಹಿಂಗ್ ನಿಂತ್ಕೊಂಡಾಗ ಅವಾಗ ಕಣೆ ಕಟ್ಟಿ ನಿಂತಿರೋದು. ಕಟ್ಟದಂಗೆಲ್ಲ ಒಡಿಯೋದಂತೆ, ಕಟ್ಟದಂಗೆಲ್ಲ ಹೊಡಿಯೋದಂತ ಸಾಕಷ್ಟು ಸತಿ. ಯಾರು ಹೇಳಿದ್ರಂತ ಇಲ್ಲ, ಅಮ್ಮ ಇದೆ ಪ್ರತಿಷ್ಠಾಪನೆ ಮಾಡಿ ಅಂತೇಳಿ. ಬಾರಿ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಅದು ಬೆನ್ನಿಂಗ್ ಮಾಡಿ ಸೂಪರ್ ಸೂಪರ್ ನೋಡಿ, ಗ್ರೇಟ್. ಇದು ಬಾರಿ ಇತಿಹಾಸದಲ್ಲಿ ಹಂಗಾಗಿ ಆವಾಗಿಂದ ಅಣೆಕಟ್ಟು ನಿಂತಿರೋದು ಇದು. ಅವತ್ತಿಂದ ಅಣೆಕಟ್ಟನ್ನ ನೋಡಿದ್ವಿ. ಬಟ್ ಖುಷಿ ಆಗಿದೆ ಏನ್ ಗೊತ್ತಾ ಸರ್, ಎಲ್ಲವೂ ಅಪ್ಡೇಟ್ ಆಗಿ ಅಪ್ಡೇಟ್ ಆಗಿ ಅಪ್ಡೇಟ್ ಆಗಿ ಹಾಳಾಗೋಗಿದೆ. ಅಂದ್ರೆ ತುಂಬಾ ಹಾಳು ಮಾಡಿದ್ದಾರೆ ಜನ. ಆದ್ರೆ ಇದು ಅವತ್ತು ಸಿನಿಮಾದಲ್ಲಿ ನೋಡುವಾಗ್ಲೂ ಹಿಂಗೆ ಇತ್ತು, ಅದಕ್ಕಿಂತ ಮುಂಚೆನು ಹಿಂಗೆ ಇತ್ತು, ಇವತ್ತಿಗೂ ಹಿಂಗೆ ಇದೆ. ಏನು ಚೇಂಜಸ್ ಮಾಡೋದು, ಬಣ್ಣ ಬಡಿಯೋದು, ಏನೋ ಕಿತ್ತಾಕಿ ಮತ್ತೊಂದೇನೋ ಕಟ್ಟೋದು, ಅದೇನು ಮಾಡಿಲ್ಲ. ಸೊ ಫೈನಲಿ ನಾವಿವತ್ತು ಈ ಒಂದು ಡ್ಯಾಮನ್ನ ವಿಸಿಟ್ ಮಾಡಿ ನಿಮಗೆ ನಮ್ಮಿಂದ ಆದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಟ್ರೈ ಮಾಡಿದೀವಿ. ಸೊ ತುಂಬ ಖುಷಿ ಆಯಿತು. ಸೊ ಸ್ಪೆಷಲಿ ಜೀವನ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಬಿಗ್ ಥ್ಯಾಂಕ್ಸ್. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ನನ್ನ ಸ್ನೇಹಿತರು ನಾಗರಾಜ್ ನಾಯ್ಕ್ ಅಂತ ಇದ್ದಾರೆ ಟೀಮ್ ಮೆಂಬರ್. ಓಕೆ ಓಕೆ, ಅವ್ರಿಗೂ ಕೂಡ ನಾವು ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ನಮ್ಗೆ ಇಲ್ಲಿ ಶೂಟಿಂಗ್ ಮಾಡೋದಕ್ಕೆ ಒಂದು ಪರ್ಮಿಷನನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಅವರಿಗೆ ತುಂಬ ಧನ್ಯವಾದಗಳು. ಸೊ ನಿಮಗೆ ಇಲ್ಲಿಗೆ ಬಂದ ಅನುಭವ ಇದ್ದರೆ ಅಥವಾ ಫಸ್ಟ್ ಟೈಮ್ ಏನಾದರೂ ನೀವು ಈ ವಿಡಿಯೋನ ನೋಡಿ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ. ಸೊ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.